ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗರು ವೈಷ್ಣ ಗರ ಹೃದಯ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೆ ಸರ್ವೋಕಾಂ ಬಿಜೇ ಭವರೋಗಿಣಾಂ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಜೈ ಗುರುದೇವ್ ಜೈ ಸಿದ್ಧಿವಿನಾಯಕ ಜೈ ಶರಬೇಶ್ವರ ಜೈ ಆದಿವರ ಶಕ್ತಿ ಜೈ ಖಾದ್ರಿ ಲಕ್ಷ್ಮೀ ನರಸಿಂಹ ಜೈ ಶ್ರೀ ಕೃಷ್ಣ ಜೈ ಶ್ರೀ ಹನುಮಾನ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆರಾಮಾಗಿದ್ದರೆ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಮಾತಾಡ ಕೊಟ್ಟಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಿನ ಭವಿಷ್ಯದ ಕಡೆಗೆ ಗಮನ ಹರಿಸೋಣವಾ ಬನ್ನಿ ಇವತ್ತು ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ಸೊ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಹುಟ್ಟಿ ತಮ್ಮ ಹುಟ್ಟುಬನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ದಂಪತಿಯರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸ್ಲಿ ಅಂತ ಬೇಡ್ಕೊಳ್ತಾ ದಿನ ಭವಿಷ್ಯದ ಕಡೆಗೆ ಓಡೋಣವಾ ಬನ್ನಿ ಇಪ್ಪತ್ತೈದು ಅಂದರೆ ಎರಡು ಪ್ಲಸ್ ಐದು ಏಳು ಏಳು ಪ್ಲಸ್ ಒಂದು ಎಂಟು ಹದಿನೈದು ಹದಿನೈದು ಪ್ಲಸ್ ಒಂದು ಏಳು ಇಪ್ಪತ್ತ ಎರಡು ಜನ್ಮ ಸಂಖ್ಯೆ ಏಳು ಭವಿಷ್ಯ ಸಂಖ್ಯೆ ಬಂದು ನಾಲ್ಕು ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದು ಕೊಂಡ್ಕೊ ಇದು ಕೊಂಡ್ಕೊ ಎಲ್ಲ ಕೊಂಡುಕೊಳ್ಳಿ ಬನ್ನಿ ಪೂಜೆ ಮಾಡಿ ಆರಾಮಾಗಿರಿ ಬಟ್ ಇವತ್ತು ಜನ್ಮ ಸಂಖ್ಯೆ ಏಳು ಭವಿಷ್ಯ ಸಂಖ್ಯೆ ನಾಲ್ಕು ನೀವು ಪ್ರಪಂಚದ ಇತಿಹಾಸ ಒಂದು ನೂರು ವರ್ಷ ನೂರು ವರ್ಷ ಬೇಡ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ನೂರು ವರ್ಷದ್ದು ತಗೊಂಡ್ರೆ ಸಂತೋಷ ನಾವು ಇನ್ನೂರು ವರ್ಷದ್ದು ತಗೊಂಡು ಹೇಳಿರೋದು ವಿಷಯ ಏನು ಅಂದರೆ ಇಪ್ಪತ್ತೈದು ಅಂತ ಹೇಳ್ತಕ್ಕಂಥ ಈ ಏಳನೇ ಸಂಖ್ಯೆಗಳಲ್ಲಿ ಏನೋ ಕೆಲವು ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ಬಿಡುತ್ತೆ ಹೊರತು ಮದುವೆ ಮಾತ್ರ ಸಕ್ಸಸ್ಫುಲ್ಲಾಗಿ ಆಗೋಲ್ಲ ಆದ್ದರಿಂದ ಮದುವೆ ಬೇಡ ಅದೇ ಥರ ಜನ್ಮ ಸಂಖ್ಯೆ ತಾರೀಕು ತಿಂಗಳು ವರ್ಷ ಎಲ್ಲ ಕೂಡಿದ್ರೆ ನಾಲ್ಕು ಬಂತು ಅಂದರೆ ಎಷ್ಟೋ ಭೂಕಂಪಗಳು ಸುನಾಮಿಗಳು ಸೊ ಬಾಂಬ್ ಬ್ಲಾಸ್ಟು ಫ್ಲೈಟ್ ಆ್ಯಕ್ಸಿಡೆಂಟ್ಸ್ ಇವೆಲ್ಲ ನಡೆದಿರೋದನ್ನು ನೋಡ್ಬೋದು ಅದರಿಂದ ತುಂಬ ಮುಖ್ಯವಾದಂಥ ಕೆಲಸ ಕೊಂಡ್ಕೊಳ್ಳೋದು ತಗೊಳ್ಳೋದ್ರಲ್ಲಿ ಅದು ಎಸ್ಪೆಷಲಿ ಮನೆ ಮದುವೆ ಇವೆರಡನ್ನ ಬಿಡಿ ಇನ್ನು ಮಿಕ್ಕಿದ ವೆಹಿಕಲ್ ಯಾವುದಾದ್ರೂ ದೊಡ್ಡ ದೊಡ್ಡ ವೆಹಿಕಲ್ ವೆಯಿಕಲ್ ಯಾಕಂದ್ರೆ ಒಂದು ವೆಹಿಕಲಲ್ಲಿ ಎಂಟು ಜನ ಹತ್ತು ಜನ ಪ್ರಾಮ ಪ್ರಯಾಣ ಮಾಡ್ತೀವಿ ಸೊ ಈ ಥರದ್ದೆಲ್ಲ ಬಿಟ್ಟು ರುಟೀನ್ ಕೆಲಸ ಮಾಡ್ಕೊಂಡು ಹೋಗಿ ಏನು ಪ್ರಾಬ್ಲಮ್ ಬಂದರೂ ಫೇಸ್ ಮಾಡೋಣ ಓಕೆನಾ ಸೊ ಹಬ್ಬ ಮಾಡಿ ಯಾರ್ಯಾರಿಗೆ ಒಳ್ಳೆಯದು ಯಾರ್ಯಾರಿಗೆ ಆಗೋಲ್ಲ ನೋಡೋಣ ಸೊ ಮದುವೆ ಮಾತ್ರ ಈ ಏಳನೇ ಸಂಖ್ಯೆಯಲ್ಲಿ ಯಾರೇ ಮಾಡ್ಕೊಂಡಿದ್ರು ಸರಿ ಅವ್ರಿಗೆ ತೊಂದರೆನೇ ಕೆಲವರು ಏಳನೇ ಸಂಖ್ಯೆ ಇಲ್ಲ ಅಂತಾರೆ ತಾರೀಕು ತಿಂಗಳು ವರ್ಷ ಕೂಡಿದಾಗ ಏಳು ಬಂದರೂ ಸರಿ ತಾರೀಕು ತಿಂಗಳು ವರ್ಷವನ್ನು ಕೂಡಿದಾಗ ಈ ನಾಲ್ಕು ಬಂದರೂ ಸರಿ ಏಳು ಬರ್ತಕ್ಕಂಥ ನಾಲ್ಕು ಬರ್ತಕ್ಕಂಥ ದಿನದಲ್ಲಿ ಯಾರೇ ಮದುವೆ ಮಾಡ್ಕೊಂಡಿದ್ರು ತೊಂದರೆಲಿರುತ್ತೆ ಆ ಥರ ಇದ್ರೆ ಟೆಂತ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮರುಮಾಂಗಲ್ಯ ದಾನೆ ಅಂತ ತಿರುಪತಿಯಲ್ಲಿ ಮಾಡ್ತಿದ್ದೀವಿ ಸೊ ಅವರೆಲ್ಲ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಮರುಮಂಗಲ್ ಬಂದು ಆ ಥರ ಪ್ರಾಬ್ಲಮ್ ಇಂದ ಹೊರ ಬರ್ಬೋದು ಸರಿನಾ ಸೊ ಇವತ್ತು ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡುವ ಬನ್ನಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯ ಗ್ರಹ ಇವತ್ತು ಕೇತು ಗ್ರಹ ಸೂರ್ಯನಿಗೂ ಕೇತುಗೂ ಆಗಲ್ಲ ಇವತ್ತು ಸ್ವಲ್ಪ ಟೆನ್ಷನ್ ಆದಂಥ ದಿನವೇ ಆಗಿರುತ್ತೆ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬರಬೇಕಾಗಿರೋ ದುಡ್ಡು ಕಾಸು ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಜಗಳ ಸಣ್ಣದಾಗ ಏನಾದರೂ ವೆಹಿಕಲ್ ಆ್ಯಕ್ಸಿಡೆಂಟು ಇದೆಲ್ಲ ಕೂಡ ಇವತ್ತು ಜರ ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ದಿನ ಆಗುತ್ತೆ ಆದ್ದರಿಂದ ನೀವು ಇವತ್ತು ಸ್ವಲ್ಪ ಹೊರಬರ್ತಕ್ಕಂಥದಕ್ಕೆ ಸಮಾಧಾನವಾಗಿರ್ತಕ್ಕಂಥದ್ದಕ್ಕೆ ನೀವು ಇವತ್ತು ಬಂದು ಹಸಿರು ಬಣ್ಣವನ್ನು ಬಳಸಿ ಹಸಿರು ಬಂದು ಬುಧನ ಬಣ್ಣ ಬುಧ ಅಂದರೆ ಗೊತ್ತಲ್ವಾ ಬುದ್ಧಿವಂತ ಗ್ರಹ ಸ್ವಲ್ಪ ಹಸಿರು ಬಣ್ಣವನ್ನು ಬಳಸಿದರೆ ಬುದ್ಧಿವಂತಿಕೆಯಿಂದ ಇವತ್ತು ಪ್ರಾಬ್ಲಮ್ ಇಂದ ಬರ್ತೀರಾ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ ಇವತ್ತು ಕೇತು ಗ್ರಹ ಕೇತು ಗ್ರಹ ಬಂದು ಚಂದ್ರ ನೆರಳಿನ ಗ್ರಹ ಅನ್ನೋದ್ರಿಂದ ಇವತ್ತು ನಿಮಗೆ ಸ್ವಲ್ಪ ಒಳ್ಳೆಯ ದಿನವಾಗಿರ್ತದೆ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀರ ಪೆಂಡಿಂಗ್ ಇದ್ದಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಇವತ್ತು ಮಾಡ್ಕೊಳ್ತಕ್ಕಂಥ ಯೋಗಗಳಿರುತ್ತೆ ಒಳ್ಳೆಯದಾಗುತ್ತೆ ಯಾವ ಪರಿಹಾರ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ ಇವತ್ತು ಕೇತುಗ್ರಹ ಗುರುಗೂ ಕೇತುಗೂ ಅಷ್ಟಕ್ಕಷ್ಟೇ ಆಗಲ್ಲ ಇವತ್ತು ಸ್ವಲ್ಪ ಕಿರಿಕಿರಿ ಆಗ್ಬೋದು ಬರಬೇಕಾಗಿರೋ ದುಡ್ಡು ಕಾಸು ಆಗ್ಬೋದು ಕೆಲಸ ಕಾರ್ಯದಲ್ಲಿ ಆಗ್ಬೋದು ಏನೋ ಎನರ್ಜಿ ಬೆಳೆ ಬೆಳಗ್ಗೆ ಚೆನ್ನಾಗಿದ್ದಂಗೆ ಅನಿಸ್ ನೋಡಿದ್ರೆ ಮತ್ತೆ ಹಂಗೆ ಲೋ ಆಯಿತು ಅನ್ನೋ ಥರ ಎಲ್ಲ ನಡೀಬೋದು ಇವತ್ತು ನಿಮಗೆ ಸೊ ಅದರಿಂದ ಹೊರಬರ್ತಕ್ಕಂಥದಕ್ಕೆ ಇವತ್ತು ನೀವೇನು ಮಾಡಿ ಅಂದರೆ ಸ್ವಲ್ಪ ಹಳದಿ ಬಣ್ಣವನ್ನು ಬಳಸಿ ಹಳದಿ ಬಣ್ಣವನ್ನು ಬಳಸಿದ್ರಿಂದ ನೀವು ಗುರುಗ್ರಹ ನಿಮಗೂ ಗುರುವಿನ ಅನುಗ್ರಹ ಆಗುತ್ತೆ ಒಳ್ಳೆಯದಾಗತ್ತೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ ಇವತ್ತು ಕೇತುಗ್ರಹ ರಾಹು ತಲೆ ಅಂದರೆ ಕೇತು ಬಾಲ ಸೊ ರುಂಡ ಮುಂಡ ಸೇರಿದಂಗೆ ಹೆಡ್ ಆ್ಯಂಡ್ ಟೈಲ್ ಸೇರಿದಂಗೆ ಸ್ವಲ್ಪ ಒಳ್ಳೊಳ್ಳೆ ವಿಷಯಗಳೆಲ್ಲ ನಿಮ್ಮನ್ನು ಹುಡುಕೊಂಡು ಬರ್ಬೋದು ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾರೇ ಇದ್ದರೂ ಸರಿ ಹೊರದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯದಲ್ಲಿರೋರಿಗೆಲ್ಲ ಒಳ್ಳೆ ಪ್ರಮೋಷನ್ಸು ಒಳ್ಳೆ ಸಿಹಿ ಸುದ್ದಿ ನಿಮ್ಮ ಮನೆ ಹುಡುಕೊಂಡು ಬರ್ತಕ್ಕಂಥ ವಿಷಯಗಳು ದುಡ್ಡು ಕಾಸು ಸ್ವಲ್ಪ ಕೂಲಾಗಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ತಕ್ಕಂಥ ದಿನವಾಗಿರುತ್ತೆ ಯಾವುದೇ ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಗ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ ಇವತ್ತು ಕೇತುಗ್ರಹ ಬುಧ ಗ್ರಹಕ್ಕೂ ಕೇತುಗ್ರಹಕ್ಕೂ ಅಷ್ಟಕ್ಕಷ್ಟೇ ನ್ಯೂಟ್ರಲ್ ಆದಂಥ ದಿನ ರುಟೀನ್ ಕೆಲಸ ಮಾಡ್ಕೊಂಡೋಗಿ ಮುಖ್ಯವಾದಂಥ ಕೆಲಸ ಕಾರ್ಯಗಳೇನಿದ್ರು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ ಇವತ್ತು ಕೇತುಗ್ರಹ ಶುಕ್ರಗ್ರಹಕ್ಕೂ ಕೇತುಗ್ರಹಕ್ಕೂ ಅಷ್ಟಕ್ಕಷ್ಟೇ ಸ್ವಲ್ಪ ಕಿರಿಕಿರಿ ಬರಬೇಕಾದ ಸಮಯಕ್ಕೆ ಬಂದಿಲ್ಲ ಸ್ವಲ್ಪ ಕೋಪಗೊಂಡ್ರೆ ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ಅನ್ನೋ ಥರ ಫೀಲ್ ಆಗ್ತಕ್ಕಂಥ ದಿನ ಸೊ ಇವತ್ತು ನೀವು ಸಾಧ್ಯವಾದಷ್ಟು ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥದ್ದಕ್ಕೆ ಬಿಳಿ ಬಣ್ಣವನ್ನು ಬಳಸಿ ನೀವು ಒಳ್ಳೆಯದಾಗುತ್ತೆ ಯಾಕಂದರೆ ಬಿಳಿನೇ ಒಂದು ಚಂದ್ರನ ಬಣ್ಣ ಅಲ್ವಾ ಸೊ ಶುಕ್ರನಗೂ ಚಂದ್ರನಿಗೂ ತುಂಬ ಚೆನ್ನಾಗಾಗುತ್ತೆ ಸಮಾಧಾನ ಕೊಡ್ತಕ್ಕಂಥ ಬಣ್ಣ ಒಳ್ಳೆಯದಾಗಲಿ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ ಇವತ್ತು ಕೇತು ಗ್ರಹವೇ ಅದರಿಂದ ನೀವು ಕೇತು ಹುಟ್ಟರೋ ತಾರೀಕು ಕೇತು ಎಲ್ಲದೂ ನಿಮ್ಗೆ ಏಳನೇ ನಂಬರ್ ಫಾಲೋ ಮಾಡ್ತಾ ಇರುತ್ತೆ ಅದರಿಂದ ಒಳ್ಳೆ ವಿಷಯಗಳೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು ಸಿ ಸುದ್ದಿಗಳೆಲ್ಲ ಕೇಳ್ಬೋದು ಅದರಲ್ಲಿ ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಹೊರದೇಶದ ನಿಮಿತ್ತ ವಿಸಾಗಳಿಗೆ ಇದಕ್ಕೆಲ್ಲ ಅಪ್ಲೈ ಮಾಡಿರೋರಿಗೆಲ್ಲ ಒಳ್ಳೆ ವಿಷಯಗಳು ನಡೆಯುತ್ತೆ ಚೆನ್ನಾಗಿರ್ತೀರಿ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ ಇವತ್ತು ಕೇತುಗ್ರಹ ಶನಿಗ್ರಹಕ್ಕೂ ಕೇತುಗ್ರಹಕ್ಕೂ ಅಷ್ಟಕ್ಕಷ್ಟೇ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ದಿನ ಆಗ್ಬೋದು ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥ ದಿನ ಆಗ್ಬೋದು ನಿಮಗೆ ಸೊ ಇವತ್ತು ನೀವು ಅದರಿಂದ ಸ್ವಲ್ಪ ಹೊರಬರ್ತಕ್ಕಂಥದ್ದಕ್ಕೆ ನೀವು ಹಸಿರು ಬಣ್ಣವನ್ನು ಬಳಸಿ ಹಸಿರು ಬುದ್ಧಿವಂತನ ಬಣ್ಣ ಬುದ್ಧಿವಂತ ಅಂದರೆ ಬುಧ ಅದರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ ಇವತ್ತು ಕೇತು ಗ್ರಹ ಕೇತು ಗ್ರಹಕ್ಕೂ ಮಂಗಳ ಗ್ರಹಕ್ಕೂ ಆಗಲ್ಲ ಸ್ವಲ್ಪ ಮೆಂಟಲ್ ಟೆನ್ಷನು ತುಂಬ ಚೆನ್ನಾಗಿ ಎನರ್ಜಿ ಅಂತ ಫೀಲ್ ಮಾಡ್ತೀರ ಬೆಳಗ್ಗೆ ಮತ್ತು ನೋಡಿದ್ರೆ ಮಧ್ಯಾಹ್ನ ಜಗಳ ಆಗೋಯಿತು ಏನೋ ಮನೇಲಿ ಜಗಳ ಮಾಡ್ಕೊಂಡ್ಬಿಟ್ಟು ನೀವೇ ಕೋಪ ಮೊದಲೇ ನೀವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತೀರಾ ಇದ್ದಿನಿದ್ದಂಗೆ ಮಾತಾಡ್ತೀರಾ ಸೊ ಕೋಪ ಹೇಳೋ ಕಡೆ ಪ್ರೀತಿ ಇರುತ್ತೆ ಬಟ್ ಆ ಪ್ರೀತಿ ಆಮೇಲೆ ಗೊತ್ತಾಗೋದು ಫಸ್ಟ್ ಕೋಪ ಗೊತ್ತಾಗುತ್ತಲ್ಲ ಅದರಿಂದ ಇವತ್ತು ಕಿರಿಕಿರಿ ಮಾಡ್ಕೊಳ್ತೀರಾ ಸಣ್ಣ ಸಣ್ಣ ಆಕ್ಸಿಡೆಂಟ್ ಆಗ್ಬೋದು ಆರ್ಗ್ಯುಮೆಂಟ್ ಆಗ್ಬೋದು ಇರೋ ಯಾವ ವ್ಯಕ್ತಿ ಅಂತ ಗೊತ್ತಿಲ್ಲದೆ ಕೋಪ ಮಾಡಿ ಅನ್ನೋದು ಹೇಳ್ಬಿಡ್ಬೋದು ಇದರಿಂದ ಸ್ವಲ್ಪ ಸಮಸ್ಯೆಗಳು ಇವತ್ತು ನಿಮಗೆ ಆಗೋಷ್ಟು ಚಾನ್ಸಸ್ ಇರುತ್ತೆ ಅದರಿಂದ ಹೊರಬರ್ತಕ್ಕಂಥದ್ದಕ್ಕೆ ನೀವು ಆರೆಂಜ್ ಬಣ್ಣವನ್ನು ಬಳಸಿ ಆರೆಂಜ್ ಸೂರ್ಯನ ಬಣ್ಣ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಕೊಡ್ತಾನೆ ಸೂರ್ಯ ಒಳ್ಳೆದಾಗುತ್ತೆ ಸೊ ಎಲ್ಲವಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರಗಳನ್ನ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ಬಿಡಿಯೊಳದಿಂದ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋಬವಂತು ಸರ್ವೇ ಜನ ಸುಖಿನೋಬವಂತು ವಸದೈವ ವಸುದೈವ ಕುಟುಂಬಕಂ